ಹಾರ್ವೈ ನ್ಯೂಸ್ಗೆ ಸ್ವಾಗತ. ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರು, ತೋಟಗಾರಿಕೆ ಇಲಾಖೆಯ ಸಚಿವರಾದ ಶ್ರೀಯುತ ಮುನಿರತ್ನ ಅವರ ಕಚೇರಿ. ಈ ಕಚೇರಿಗೆ ಪ್ರತಿನಿತ್ಯ ಸುಮಾರು 100-200 ಸಾರ್ವಜನಿಕರು, ಕಾರ್ಯಕರ್ತರು, ಮತದಾರರು ಬರ್ತಾನೆ ಇರ್ತಾರೆ. ಏನೇ ಕೆಲಸ ಇರಲಿ ಆ ಕೆಲಸವನ್ನು ಕ್ಷಣದಲ್ಲೇ ಮಾಡುತ್ತಾರೆ. ನಾಳೆ ಬಾ ಅನ್ನೋ ಒಂದು ಪದ ಮಾತ್ರ ಉಪಯೋಗಿಸಿದಿಲ್ಲ. ಕ್ಷೇತ್ರದಲ್ಲಿ ಇರುವ ಮತದಾರರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಕಚೇರಿಗೆ ಬರ್ತಾರೆ. ಕಚೇರಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಕರೆ ಮಾಡ್ತಾರೆ. ಅವ್ರಿಗೆ ಏನೇ ಸಮಸ್ಯೆ ಇರಲಿ ಸ್ಥಳದಲ್ಲೇ ಪರಿಹಾರವನ್ನು ಹುಡುಕಿ ಅವರಿಗೆ ಸಹಾಯ ಮಾಡಿ ಕಳಿಸ್ತಾರೆ. ಇಡೀ ಭವ್ಯ ಭಾರತ ದೇಶದಲ್ಲಿ ಯಾವ ಕ್ಷೇತ್ರ ಯಾವ ರೀತಿ ಇದೆಯೋ ಗೊತ್ತಿಲ್ಲ, ಆದರೆ ಕರ್ನಾಟಕದಲ್ಲಿ ಮಾತ್ರ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಮತದಾರರನ್ನ ಕೇಳಿ ತಮ್ಮ ಶಾಸಕರು ತಮಗೆ ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಅವರು ನೇರವಾಗಿ ಉತ್ತರ ಕೊಡ್ತಾರೆ. ಯಾಕಪ್ಪಂದರೆ ಆ ಕ್ಷೇತ್ರದ ಮತದಾರರನ್ನ ಆ ರೀತಿ ಇಟ್ಕೊಂಡಿದ್ದಾರೆ. ಯಾವುದೇ ಮುಖಂಡರಿಗೆ ಸಮಸ್ಯೆ ಆಗಬಾರ್ದು, ಆದರೆ ಮತದಾರರಿಗೆ ಮಾತ್ರ ಸಮಸ್ಯೆ ಆಗದೆ ಈ ಕ್ಷೇತ್ರದ ಶಾಸಕರು ಅಂದಿನಿಂದ ಇಂದಿನವರೆಗೂ ಅವರಿಗೆ ಸಹಾಯ ಮಾಡಿ ಅವರ ಸೇವೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. 5 ಲಕ್ಷ ಹೊಂದಿರುವ ಮತದಾರ ಸಂಖ್ಯೆ ರಾಜರಾಜೇಶ್ವರಿ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮತದಾರರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳು, ನೀರಿರ್ಬೋದು, ರಸ್ತೆ ಇರ್ಬೋದು, ಸಿರಿಂಡಿ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಇರ್ಬೋದು, ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಬಡವರಿಗೆ ಮನೆ ಇರ್ಬೋದು, ಅನಾಥರಿಗೆ ಆಶ್ರಮ ಇರ್ಬೋದು, ಪ್ರತಿಯೊಂದು ಕೆಲಸ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ತಪ್ಪದೇ ಕೆಲಸ ಮಾಡಿ ಅವರಿಗೆ ಖುಷಿ ಪಟ್ಟು ಕಚೇರಿಯಿಂದ ಮನೆಗೆ ಕಳಿಸ್ತಾರೆ. ಆರ್ವೈ ನ್ಯೂಸ್ ಐಡಿಯಾ ಮಂಜು, ಆರ್ಆರ್ ನಗರ. ಇಂತಹ ಹಲವಾರು ಸುದ್ದಿಗಳನ್ನು ನೋಡಲು ಆರ್ವೈ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆರ್ವೈ ನ್ಯೂಸ್ ತುಂಬಾ ನಮ್ಮ ಕ್ಷೇತ್ರದಲ್ಲಿ ಪಾಪ್ಯುಲರ್ ನ್ಯೂಸ್ ಇದು. ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆರ್ವೈ ನ್ಯೂಸ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.